ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎವ್ರಿ ಡೇ ವಾವ್ಡಿ ಚಾನೆಲ್ ನಾನಿವತ್ತು ರೊಟ್ಟಿಯನ್ನು ಸಿಂಪಲ್ಲಾಗಿ ಲೇಯರ್ ಲೇಯರ್ ಆಗಿ ಹೇಗೆ ಮಾಡೋದು ಮತ್ತು ಒಂದು ಸ್ಪೂನ್ ಶೇಪಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ಮಾಡಿ ತೋರಿಸ್ತೀನಿ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಹೊಸ ಹೊಸ ವೀಡಿಯೋಗಳನ್ನ ನೋಡ್ಬೋದು ನೋಡಿ ಸಿಂಪಲ್ಲಾಗಿ ಈ ಥರ ರೊಟ್ಟಿಯನ್ನು ನೈಫಲ್ಲಿ ನೀವು ಈ ಥರ ಫೋಲ್ಡ್ ಮಾಡಿದರೆ ಕಟ್ ಮಾಡಿ ಫೋಲ್ಡ್ ಮಾಡಬೇಕು ಇದರೊಳಗೆ ಬೇಕಾದರೆ ನೀವು ಗೀ ಆಯಿಲು ಏನಾದರೂ ಅಪ್ಲೈ ಮಾಡಿಬಿಟ್ಟು ಎಷ್ಟು ಈಸಿಯಾಗಿ ಈ ಥರ ಲಟ್ಸ್ಬಿಟ್ರೆ ನಿಮಗೆ ಲೇಯರ್ ಲೇಯರ್ ಆಗಿ ರೊಟ್ಟಿ ಬರುತ್ತೆ ಎಷ್ಟು ಈಸಿ ನೋಡಿ ಈ ಥರ ನಾವು ಫೋಲ್ಡ್ ಮಾಡಿ ಏನು ಮಾಡಬೇಡ ಈ ಥರ ಕಟ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಲೇಯರ್ ಲೇಯರ್ ಆಗಿ ಬರುತ್ತೆ ಈಗ ಇನ್ನೊಮ್ಮೆ ತೋರಿಸ್ತೀನಿ ಸೆಂಟ್ರಲ್ ಮಾರ್ಕ್ ಮಾಡ್ಕೊಳ್ಳ್ದೆ ಹಾಗೇನು ನೀವು ಈ ತರ ಮಾಡಬಹುದು ಇದರೊಳಗೆ ನಿಮ್ಗೆ ಬೇಕಾಗಿದ್ದನ್ನ ಸ್ಟಫ್ ಮಾಡ್ಕೊಳ್ಬೋದು ನೋಡಿ ನಾನು ಸ್ಪೂನನ್ನು ಹೇಗೆ ಮಾಡ್ತೀನಿ ಅಂತ ಇದು ತುಂಬ ಮಕ್ಕಳಿಗೆ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ನೀವು ಈ ಥರ ಸ್ಪೂನ್ ಶೇಪು ಅಥವಾ ಬೇರೆ ಬೇರೆ ನೀವು ಸ್ಟಾರ್ ಶೇಪು ಯಾವ್ಯಾವ್ದು ನಿಮ್ಮ ಹತ್ರ ಇದೆಯೋ ಅದರ ಮನೆಯೊಳಗಿರೋ ಅಂಥ ತಿಂಗ್ಸಲ್ಲೇ ಈ ಥರ ಶೇಪ್ ಮಾಡಿ ರೋಟಿ ಮಾಡಿ ಬಾಕ್ಸಿಗೆ ಕಳಿಸಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಫುಡ್ ತಿಂದಂಗೂ ಆಗುತ್ತೆ ಮತ್ತು ನಿಮಗೆ ಒಂಥರ ಖುಷಿ ಕೂಡ ಸಿಗುತ್ತೆ ನೋಡಿ ಈ ಥರ ಮಾಡ್ಬೋದು ಇದನ್ನು ನಾವೀಗ ಕಾವಲಿ ಮೇಲೆ ಇಟ್ಟು ಎರಡು ಕಡೆ ಚೆನ್ನಾಗಿ ಬೇಯಿಸ್ಬಿಟ್ರೆ ಇದು ಸ್ಪೂನ್ ರೊಟ್ಟಿ ರೆಡಿಯಾಗುತ್ತೆ ನೋಡಿ ತುಂಬ ಈಸಿಯಾಗಿ ಇರುವಂಥ ಎರಡು ಥರ ಇದನ್ನು ನಿಮಗೆ ಇವತ್ತು ತೋರಿಸ್ಕೊಟ್ಟಿದ್ದೀನಿ ಲೇಯರ್ಡ್ ರೊಟ್ಟಿನೂ ನೋಡಿದ್ರಿ ಮತ್ತು ಸ್ಪೂನ್ ಕೂಡ ಸ್ಪೂನ್ ಕೂಡ ನೋಡಿದ್ರಿ ನೋಡಿ ತುಂಬ ಇದು ಕ್ರಿಸ್ಪ್ ಆಗೋವರೆಗೆ ನೀವು ಕುಕ್ ಮಾಡಬೇಕು ಕೆಗ್ಗಿ ಆಯಿಲ್ ಏನೂ ಅಪ್ಲೈ ಮಾಡಿಲ್ಲ ನೀವು ಬೇಕಾದರೆ ಎಲ್ಲವನ್ನು ಹಾಕಿ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡೋದು ಎಷ್ಟು ಅಟ್ರ್ಯಾಕ್ಟಿವ್ ಆಗಿರುತ್ತೆ ದೊಡ್ಡವರು ಕೂಡ ಇಷ್ಟಪಡ್ತಾರೆ ಇದನ್ನು ನೀವು ಮಾಡಿ ನೋಡ್ಕೊಳ್ಳಿ ತುಂಬ ಅಟ್ರ್ಯಾಕ್ಟಿವ್ ಆಗಿರುವಂಥ ಸ್ಪೂನ್ ರೋಟಿ ರೆಡಿ ಆಯಿತು ನನ್ನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೇ ವಾವ್ ಡೇ